ಆದ್ರೆ ರೈತರ ತೊಂದರೆ ಆಗಲಿ ಅಂತಂದ್ರೆ ನಿಮ್ಮ ನಿಮ್ಮ ರಾಜಕೀಯದೊಳಗೆ ಇದಕ್ಕೆ ನೀವು ಉತ್ತರ ಹೇಳಬೇಕಾಗಿದೆ ಇವತ್ತು ನಿಮ್ಮ ನಿಮ್ಮ ರಾಜಕೀಯ ಇನ್ನೂ ಇರಲಿ. ಇವತ್ತು ರೈತಿಗೆ ಒಂದು ಕಡಿಮೆ ಬಡ್ಡಿ ದರ ಸಿಗುವಂಥದ್ದು ಮೊದಲಾಗಿ ಮಾರ್ಕೆಟ್ಗೆ ಕೊಡ್ತಾ ಇಲ್ಲ, ನೀವು ಹೋಗ್ಬಿಟ್ಟು ಮಾರ್ಕೆಟ್ ಕೊಟ್ಟಿದ್ದಾರೆ ಲಾಭ ಮಾಡಿಕೊಡ್ತಾರಪ್ಪ ರೈತ ಅಂತಿಲ್ಲ, ಮಾರ್ಕೆಟ್ ಸಿಗುವಂಗಿಲ್ಲ. ಈವನ್ ಕಾನೂನು ಇದ್ದರೂ ಸಹಿತ ರೈತ ಕಬ್ಬು ಬೆಳೆದಂಥ ರೈತಗೆ ಸಮಯಕ್ಕೆ ಸರಿಯಾಗಿ ಅವ್ನು ಬಿಲ್ ಅವ್ನು ಬರೋದಿಲ್ಲ, ಮತ್ತು ಹೋಗಲಿ ಅವನು ಬಿಲ್ ಅಟ್ಲೀಸ್ಟ್ ನೀವು ಏನೋ ಫಿಕ್ಸ್ ಮಾಡಿದ್ರಿ ಸೆಂಟ್ರಲ್ ಗೌರ್ಮೆಂಟ್ದವರು ಆ ಪ್ರಮಾಣಕ್ಕೆ ಕೊಡೋದಿಲ್ಲ. 3600 ಏನೋ ಫಿಕ್ಸ್ ಮಾಡ್ತೀರಿ, 10.7 ಇಳುವರಿ ಬಂದರೆ ಅದು ಸರಿಯಾಗಿ ಕೊಡೋದಿಲ್ಲ. ಒಂದು ಕೊಟ್ಟರು ಸಹಿತ 15 ದಿವಸದೊಳಗೆ ಕಾನೂನು ಐತಿ, 10 ದಿವಸದೊಳಗೆ ರೈತ ಕೊಡೋದಿಲ್ಲ. ಕಬ್ಬು ಬೆಳೆಗಾರಿಗೂ ಲಾಭ ಇಲ್ಲ, ಇನ್ನೊಂದು ಬೆಳೆಗಾರಂತೂ ಕೇಳುವಂಗಿಲ್ಲ. ಇವತ್ತು ಗೋಧಿ ಬೆಳೆಯವರು ಇರ್ಬೋದು, ಸದಕಾ ಬೆಳೆಯವರು ಇರ್ಬೋದು, ಗೊಂಜಾಳ ಬೆಳೆಯವರು ಇರ್ಬೋದು, ಭತ್ತ ಬೆಳೆಯವರು ಇರ್ಬೋದು, ಉಳಿದವ್ರಿಗೆ ಏನು ಮಾರ್ಕೆಟ್ ಇಲ್ಲ ಅಲ್ಲೇ, ಹೆಸರಿಗೆಷ್ಟೇ ಬೋರ್ಡ್ ಇರ್ತಾವೆ. ಮತ್ತು ಇವರು ಅದು ವರ್ಷಕ್ಕೊಮ್ಮೆ ಮಾಡ್ತಾರೆ, ನಮ್ಮ MSP ಮಾಡಿ ಘೋಷಣೆ ಮಾಡ್ತಾರೆ, ಅದು ಅಷ್ಟು ಕಡೆ ತೊಗೋಬೇಕಂತ ಕಂಡೀಷನ್ ಅವ್ರಿಗೇನಿಲ್ಲ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ರೈತ ಒತ್ತಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳೆದ ಬೆಳೆನ ಇಟ್ಕೊಳ್ಳೋಕೆ ಮನೆಯಾಗ ಅವಕಾಶ ಇಲ್ಲ. ಈಗ ಭತ್ತ ಬಂಪರ ಬಂದಿರ್ತದೆ ಅಥವಾ ಜೋಳ ಬಂಪರ ಬಂದಿರ್ತದೆ, ಮೇಕೆಜೋಳ ಬಂಪರ ಬಂದಿರ್ತದೆ, ಅದು ಮನೇಲಿ ಇಟ್ಕೊಂಡು ಮಾರ್ಕೆಟ್ ಬಂದಾಗ ರೇಟ್ ಬಂದಾಗ ಮಾರಬೇಕಂತ ಇಟ್ಕೊಳ್ಳೋ ಜಾಗ ಇಲ್ಲ. ಇವತ್ತಿನ ಯಾವುದೇ ಇದ್ರ ಕಡೆ ಲಕ್ಷಣ ನಿಮಗಿಲ್ಲ ಯಾರಿಗೂ. ಕೇವಲ ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ, ಏ ನಾವು ವರ್ಷಕ್ಕೆ ಒಬ್ಬ ರೈತಗೆ ಏನಪ್ಪ ಅಂತಂದ್ರೆ ನಮ್ಮ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ವರ್ಷಕ್ಕೆ ಎಷ್ಟಾಗ್ತೀರಿ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೀರಿ. 5 ಕಿಲೋ ಅಕ್ಕಿ ಕೊಡ್ತೀರಿ ಅಂತಂದ್ರೆ 5 ಕಿಲೋ ಅಕ್ಕಿ ಏನು ನಿಮ್ಮ ಮನೆಯಿಂದ ಕೊಡ್ತೀರಾ? ಅಂದರೆ ರೈತ ಬೆಳೆದಿದ್ದಾನೆ ಅದನ್ನು ಕೊಡ್ತೀರಿ ಇಲ್ಲಿ ಪಾಪ. ಒಂದಿಷ್ಟು ಬಜೆಟ್ದಾಗ ದುಡ್ಡು ಹಾಕಿರ್ತೀರಿ, ಮಾಡಿರಿ ಅಡ್ಡಿ ಇಲ್ಲ. ಆದರೆ ಒಂದು ಸಣ್ಣ ಸಣ್ಣ ವಿಷಯ ನಾವು ಕೇಳ್ಬೇಕಾಗಿದ್ದೀನಪ್ಪ ಅಂತಂದ್ರೆ ಇದರಿಂದ ರೈತ ಬದುಕಾಕ ಸಾಧ್ಯ ಇದ್ದಾನೆ. ಇವತ್ತೇನೋ ಒಂದು ಪಾಪ 4.5 ಏನೋ ಬಡ್ಡಿ ಇತ್ತು ದರ, ಅದರಿಂದ ಪಾಪ ರೈತ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತು. ಪ್ರತಿ ವರ್ಷ ತುಂಬುದು ಮತ್ತೆ ತಕ್ಕೊಳ್ಳೋದು ತುಂಬುದು ತಗೊಂಡು ಮಾಡೋದು ಹೋಗುತ್ತೆ. ಮತ್ತು ನಮ್ಮ ರೈತರು ಇವತ್ತು ಬೇಕಾದವ್ರು ಇವತ್ತು ತೆಗೆದು ನೋಡಿದ್ರು ಮ್ಯಾಕ್ಸಿಮಮ್ ಎಲ್ಲ ಲಾಸಲ್ಲಿದ್ದಾರೆ. ಯಾಕೆ ಲಾಸಲ್ಲಿದ್ದಾರಪ್ಪ ಅಂದರೆ ಅವ್ರಿಗೆ ಮಾರ್ಕೆಟ್ ಇಲ್ಲ. MS ಸ್ವಾಮಿನಾಥನ್ ಅವರು ಹೇಳಿದ ಪ್ರಕಾರ ಇವ್ರು ಯಾರೂ ನಡ್ಕೊಳ್ಳಿಲ್ಲ. ಇದೇ ಸ್ವತಃ ನಮ್ಮ ಮೋದಿ ಅನ್ನೋರು ಏನು ಹೇಳಿದರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ, ನಾನು ಅಯ್ಯೋ ಏನಪ್ಪ ಅಂದ್ರೆ ಈ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಾನು ನಡ್ಕೊಡ್ತೀನಿ, ಹಾಗೆ ರೇಟ್ ಮಾಡ್ತೀನಿ, ಹೀಗೆ ರೇಟ್ ಮಾಡ್ತೀನಿ ಅಂತ ಮಾತಾಡಿದರು. ಮಾಡಿದ್ರೆ ಇಲ್ಲಿವರೆಗೆ ತಾವು ಮಾಡಿದ ನಮ್ಮ ಹೆಸರು ಇರ್ತಿತ್ತಲ್ರಿ, ತಾವು ವರ್ಕ್ ಮಾಡಿ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದ್ರಿ ಇವರು ಅಂತ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ಗಳು ಮಾಡ್ತಿದ್ದಾರೆ, ಮತ್ತೊಬ್ಬರು ಮಾಡ್ತಿದ್ದಾರೆ. ಕಾಂಗ್ರೆಸ್ ತಪ್ಪು ಮಾಡಿದಪ್ಪ 60 ವರ್ಷ ಅಂತೇಳಿ ನೀವು ಚೌರ್ತರಾಗಿ ಅದನ್ನು ಅಟ್ಯಾಕ್ ಮಾಡಿದಿರಿ. ಹೌದು, ತುರ್ತು ಪರಿಸ್ಥಿತಿ ತಪ್ಪು ಮಾಡಿದಿಲ್ಲ ಮಾಡಿದಿರಿ, ಆರೋಪ ಮಾಡಿದ್ರೆ ಜನನು ನಿಮ್ಮನ್ನು ಮೆಚ್ಚಿದ್ರು, ಆರಿಸಿ ತೊಗೊಂಬಂದರು, ಆರಿಸಿ ತಂದು ಅದು ಕರೆದಲ್ಲಿದ್ದಿರಿ, ಏನು ಮಾಡಿದ್ರಿ ಇಲ್ಲಿವರೆಗೆ? ಮತ್ತು ಅದೊಂದೇನೋ ಮಾಡಲಿಕ್ಕೆ ಹೊರಟಿದ್ರಿ, ಈ ಕಾರ್ಯ ಕಾನೂನು ಅಂತೇಳಿ 3 ಕಾನೂನುಗಳನ್ನು ಅದನ್ನು ತೆಗೆದು ಕಂಪ್ನಿಗಳು ಕೈ ಕೂಡ ಅವ್ರಿದ್ರೆ ಎಲ್ಲ ರೈತರನ್ನು ಅದನ್ನು ರೈತರು ತಪ್ಪಿಸಿಕೊಂಡ್ರು. ಮತ್ತು ಇನ್ನೂ ಈಗ ಯಾಕೆ ಇದು ಕಡಿಮೆ ಕೊಡ್ತಾಯಿದ್ರಿ? ಅದೇ ಕಾರ್ಪೊರೇಟ್ಗಳಿಗೆ ಏನು ಡೆವಲಪ್ಮೆಂಟ್ ಸರ್ವ